ಹಿಂದಿನ ಯೂಟ್ಯೂಬ್ ಲಿಂಕ್ಗಳಲ್ಲಿ ನಾನು ನಿಮಗೆ ಬಂಡವಾಳಶಾಹಿ ವ್ಯವಸ್ಥೆ ಮತ್ತು ಸಮಾಜವಾದಿ ವ್ಯವಸ್ಥೆಗಳಲ್ಲಿ ಸರ್ಕಾರಕ್ಕೆ ಏನು ಮಹತ್ವ ಇದೆ ಎನ್ನುವುದನ್ನು ವಿವರಿಸಿದ್ದೆ. ಈಗ ಕೈಗಾರಿಕಾ ಮುಂಚೂಣಿಯಲ್ಲಿರುವ ದೇಶಗಳಲ್ಲಿ ಸರ್ಕಾರದ ಮಹತ್ವ, ಇಂಪಾರ್ಟೆನ್ಸ್ ಆಫ್ ದ ಗವರ್ಮೆಂಟ್ ಇನ್ ಅಡ್ವಾನ್ಸ್ಡ್ ಇಂಡಸ್ಟ್ರಿಯಲ್ ಕಂಟ್ರೀಸ್. ಮೊದಲಿಗೆ ಕೈಗಾರಿಕಾ ಮುಂಚೂಣಿಯಲ್ಲಿರುವ ದೇಶಗಳು ಅಂತ ನಾವು ಯಾವುದನ್ನು ಕರೀತೇವೆ? ವಿಚ್ ಆರ್ ದ ಅಡ್ವಾನ್ಸ್ಡ್ ಕ್ಯಾಪಿಟಲಿಸ್ಟ್ ಕಂಟ್ರೀಸ್? ಜಪಾನ್, ಕೆನಡಾ, ನ್ಯೂಜಿಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್, ಸ್ಪೇನ್, ಇಟಲಿ, ಜರ್ಮನಿ, ಇಸ್ರೇಲ್, ಸೌತ್ ಕೊರಿಯಾ ಇತ್ಯಾದಿ ಕೈಗಾರಿಕಾ ಮುಂಚೂಣಿಯಲ್ಲಿರುವ ದೇಶಗಳು. ಇಲ್ಲಿ ಸರ್ಕಾರ ಹೇಗೆ ಇರ್ತದೆ ಅಂದರೆ, ಪ್ರಜೆಗಳಿಗೆ ಫ್ರೀ ಆ್ಯಂಡ್ ಸೇಫ್ ಲಿವಿಂಗ್ ಕಂಡೀಷನ್ಸ್ ಅದು ಸೃಷ್ಟಿ ಮಾಡ್ತದೆ. ಪ್ರಜೆಗಳಿಗೆ ಮುಕ್ತ ಮತ್ತು ಸುರಕ್ಷಿತ ಬದುಕುವ ಸಂದರ್ಭಗಳನ್ನು ಅದು ಸೃಷ್ಟಿ ಮಾಡ್ತದೆ. ಹೇಗೆ ಅಂತ ಹೇಳಿದರೆ, ಅಲ್ಲಿ ಸರ್ಕಾರ ಕನಿಷ್ಠ ಆಡಳಿತದ ಪರಿಕಲ್ಪನೆಯ ಮೇಲೆ ನಿಂತಿದೆ. ಪ್ರಾಕ್ಟೀಸ್ ಆಫ್ ದ ಐಡಿಯಾ ಆಫ್ ಮಿನಿಮಮ್ ಗೌರ್ಮೆಂಟ್. ನಾವು ಕೊಟೇಶನ್ ಕೇಳಿದ್ದೇವೆ, ಯಾವ ಸರ್ಕಾರ ಉತ್ತಮ, ವಿಚ್ ಗೌರ್ಮೆಂಟ್ ಈಸ್ ದ ಬೆಸ್ಟ್, ದ್ಯಾಟ್ ಗೌರ್ಮೆಂಟ್ ವಿಚ್ ಗವರ್ನ್ಸ್ ದ ಲೀಸ್ಟ್. ಕನಿಷ್ಠ ಜನರನ್ನು ಆಡಳಿತ ಮಾಡುವ ಸರ್ಕಾರ ಉತ್ತಮ ಸರ್ಕಾರ ಎನ್ನುವುದನ್ನು ನಾವು ಕೇಳ್ತೇವೆ. ಇಲ್ಲಿ ಬಂಡವಾಳಶಾಹಿಗಳಿಗೆ ಮುಕ್ತ ಅವಕಾಶಗಳು, ಬಂಡವಾಳಶಾಹಿಗಳಿಗೆ ಇಲ್ಲಿ ಫ್ರೀಡಮ್ ಇದೆ, ಸ್ವಾತಂತ್ರ್ಯ ಇದೆ, ಅವಕಾಶಗಳು ಲಭಿಸ್ತವೆ ತಮ್ಮ ಲಾಭ ಶೇಖರಣೆಯನ್ನು ಮಾಡಿ ಲಾಭದಿಂದ ಒಳಿತುಗಳನ್ನು ಸೃಷ್ಟಿಸಲಿಕ್ಕೆ ಅಲ್ಲಿ ಅವಕಾಶಗಳು ಇವೆ. ಇನ್ನು ಮಧ್ಯಮ ವರ್ಗಕ್ಕೂ ಕೂಡ ಮೇಲೆ ಹೋಗಲಿಕ್ಕೆ, ಬೆಳೆಯಲಿಕ್ಕೆ, ಅವರ ಸ್ಥಿತಿಯಿಂದ ಉತ್ತಮಗೊಳ್ಳಲಿಕ್ಕೆ ಅವಕಾಶಗಳು ಇವೆ. ಸ್ಕೋಪ್ ಫಾರ್ ದ ಮಿಡಲ್ ಕ್ಲಾಸಸ್ ಟು ಗ್ರೋ. ಅದರ ಜೊತೆಯಲ್ಲಿ ಅಲ್ಲಿ ದುರ್ಬಲರು ಯಾರಿರ್ತಾರೆ, ಅವರ ಜೀವನಾಧಾರದ ಅವಶ್ಯಕತೆಗಳಿಗೆ ಸರ್ಕಾರ ಬೆಂಬಲವನ್ನು ಕೊಡ್ತದೆ. ಲೈಫ್ ಸಪೋರ್ಟಿಂಗ್ ಸಬ್ಸಿಡೀಸ್ ಫಾರ್ ದ ಪುವರ್. ಸಬ್ಸಿಡೀಸ್ ಅಂತ ಹೇಳಿದರೆ ಸರ್ಕಾರ ನಮಗೆ ಕೊಡುವಂಥದ್ದು, ಟ್ಯಾಕ್ಸ್ ಅಂತ ಹೇಳಿದರೆ ನಾವು ಸರ್ಕಾರಕ್ಕೆ ಕೊಡುವಂಥದ್ದು. ಹೀಗೆ ಕೈಗಾರಿಕಾ ಮುಂಚೂಣಿಯಲ್ಲಿರುವ ದೇಶಗಳಲ್ಲಿ, ಗೌರ್ಮೆಂಟ್ಸ್ ಇನ್ ಅಡ್ವಾನ್ಸ್ಡ್ ಕ್ಯಾಪಿಟಲಿಸ್ಟ್ ಕಂಟ್ರೀಸ್, ಕನಿಷ್ಠ ಗವರ್ನೆನ್ಸ್, ಕನಿಷ್ಠ ಆಡಳಿತದ ತತ್ವದ ಮೇಲೆ ಕಾರ್ಯನಿರ್ವಹಿಸ್ತವೆ. ಜನರಿಗೆ ಗರಿಷ್ಠ ಅವಕಾಶಗಳು ಅಲ್ಲಿ ಇದೆ. ಮಾರುಕಟ್ಟೆ ಮುಕ್ತವಾಗಿರ್ತದೆ, ಯಾವುದೇ ರೀತಿಯ ಲಾಭಕ್ಕೆ ನಿಬಂಧನೆಗಳು ಇರೋದಿಲ್ಲ, ಬದುಕಿನ ಸಂದರ್ಭಗಳು ಉತ್ತಮವಾಗಿ ಇರುತ್ತವೆ. ಇದನ್ನೆಲ್ಲ ನಾವು ಕೈಗಾರಿಕಾ ಮುಂಚೂಣಿಯಲ್ಲಿರುವ ದೇಶಗಳಲ್ಲಿ ಗಮನಿಸಬೇಕು ಎನ್ನುವುದು ನಮಗೆ ಗೊತ್ತಿರಬೇಕು. ಇನ್ನು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಸರ್ಕಾರಗಳು, ಗೌರ್ಮೆಂಟ್ಸ್ ಇನ್ ಡೆವಲಪಿಂಗ್ ಕಂಟ್ರೀಸ್. ಈಗ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ಅಂತ ನಾವು ಯಾವುದನ್ನು ಕರೀತೇವೆ? ಮೊದಲೇ ಹೇಳಿದ್ದೇನೆ ನಾನು, ಇದು ಹಿಂದೆ ಕೊಲೋನಿಯಲ್ ಕಂಟ್ರೋಲಲ್ಲಿ ಇತ್ತು, ವಸಾಹತುಶಾಹಿ ನಿಯಂತ್ರಣದಲ್ಲಿದ್ದು ಈಗ ಮುಕ್ತವಾಗಿರುವ ದೇಶಗಳು, ಮುಖ್ಯವಾಗಿ ಏಷ್ಯಾ, ಲ್ಯಾಟಿನ್ ಅಮೆರಿಕಾ, ಆಫ್ರಿಕಾದ ದೇಶಗಳು. ಇವುಗಳು ಏನು ಮಾಡ್ತವೆ ಅಂತ ಹೇಳಿದರೆ, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಮಾದರಿಯನ್ನು ಅಳವಡಿಸಲು ಪ್ರಯತ್ನಿಸುತ್ತವೆ. ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಈ ದೇಶಗಳಿಗೆ ಕನ್ನಡಿಯನ್ನು ತೋರಿಸ್ತದೆ, ಅದರ ಥರನೇ ನೀವು ಆಗಬೇಕು ಅಂತ ಹೇಳಿ. ಟ್ರೈಯಿಂಗ್ ಟು ಅಡಾಪ್ಟ್ ದ ಮಾಡೆಲ್ಸ್ ಆಫ್ ದ ಡೆವಲಪ್ಡ್ ಕಂಟ್ರೀಸ್, ಮುಖ್ಯವಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇದನ್ನು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಸಹಾಯದಿಂದ ಸಾಧಿಸಲು ಪ್ರಯತ್ನಿಸ್ತವೆ. ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಸಮಾಜ ಕಲ್ಯಾಣ ಯೋಜನೆಗಳಿಗೆ ಆದ್ಯತೆಯನ್ನು ನೀಡುತ್ತವೆ. ಗಿವ್ಸ್ ಇಂಪಾರ್ಟೆನ್ಸ್ ಟು ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್ಸ್. ಸಮಾಜ ಕಲ್ಯಾಣ ಯೋಜನೆಗಳು ಯಾವುದು? ಶಿಕ್ಷಣ, ಆರೋಗ್ಯ, ನೈರ್ಮಲ್ಯ, ಮೂಲಭೂತ ಅವಶ್ಯಕತೆಗಳು ಇತ್ಯಾದಿ. ಅದಕ್ಕಿಂತ ಹೆಚ್ಚಾಗಿ ಈ ಎಲ್ಲ ರಾಷ್ಟ್ರಗಳು ಆಧುನಿಕತೆಗೆ ಒಳಗಾಗುವುದರಿಂದ ಈ ರಾಷ್ಟ್ರಗಳಲ್ಲಿ ಜನರಲ್ಲಿ ಚಿಂತನೆಯ ಏಕರೂಪಕತೆ ಇರುವುದಿಲ್ಲ. ಆದುದರಿಂದ ಎಲ್ಲ ಜನರಲ್ಲೂ ಏಕರೂಪಕ ಮನೋಭೂಮಿಯನ್ನು ಉಂಟು ಮಾಡುವುದು, ಉತ್ಪಾದಿಸುವುದು ಕೂಡ ರಾಜ್ಯದ ಇನ್ನೊಂದು ಹೊಣೆಗಾರಿಕೆಯಾಗಿರ್ತದೆ. ಅದಕ್ಕೋಸ್ಕರ ರಾಜ್ಯ ಮಹತ್ವವನ್ನು ನೀಡುತ್ತದೆ. ಇನ್ನು ಒಂದು ಪ್ರಮುಖ ವಿಷಯ ಅಭಿವೃದ್ಧಿ ಹೊಂದುತ್ತಿರುವುದು ನಾವು ಗಮನಿಸಬೇಕು ಏನಂದರೆ, ಅಭಿವೃದ್ಧಿ ಹೊಂದುತ್ತಿರುವುದು ಅಂದರೆ ಜನನ ಪ್ರಮಾಣ ಹೆಚ್ಚು, ಮೋರ್ ಬರ್ತ್ ರೇಟ್, ಮರಣ ಪ್ರಮಾಣದಲ್ಲಿ ಇಳಿಕೆ, ರಿಡಕ್ಷನ್ ಇನ್ ಡೆತ್ ರೇಟ್.
ಇದರ ಪರಿಣಾಮವಾಗಿ ಜನಸಂಖ್ಯೆಯ ಹೆಚ್ಚಳ, ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್. ಸೊ ಜನಸಂಖ್ಯೆ ಹೆಚ್ಚಾದಾಗ ಈ ಜನಸಂಖ್ಯೆಯಿಂದ ಉಂಟಾಗುವ ಸವಾಲುಗಳಿಗೆ ಆದ್ಯತೆ ಕೊಡುವುದು ಕೂಡ ಅಭಿವೃದ್ಧಿ ಹೊಂದಿದ ದೇಶಗಳ ಒಂದು ಸವಾಲು. ಇನ್ನು ಅಭಿವೃದ್ಧಿ ಹೊಂದಿದ ದೇಶಗಳು ಬಹುಬದಿ ಹೊಂದಾಣಿಕೆಯ ವಿದೇಶಾಂಗ ನೀತಿಯನ್ನು ಅನುಸರಿಸುತ್ತವೆ, ಮಲ್ಟಿ ಅಲೈನ್ಡ್ ಫಾರಿನ್ ಪಾಲಿಸಿ. ಬಹುಬದಿಯ ಹೊಂದಾಣಿಕೆಗಳು ಯಾಕೆ ಅಂತ ಹೇಳಿದರೆ, ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿಗೆ ಅಭಿವೃದ್ಧಿ ಹೊಂದಿದ ಎಲ್ಲ ರಾಷ್ಟ್ರಗಳ ಸಹಾಯ ಬೇಕು. ಅವುಗಳು ಶಕ್ತಿ ಬಲಗಳನ್ನು ಸೇರಿದರೆ ಅವುಗಳಿಗೆ ಅಡ್ವಾಂಟೇಜಸ್ ಸಿಗೋದಿಲ್ಲ, ಅವುಗಳಿಗೆ ಅನುಕೂಲಗಳು ಸಿಗೋದಿಲ್ಲ. ಆದುದರಿಂದ ತಮ್ಮ ಅಭಿವೃದ್ಧಿಗೋಸ್ಕರ, ತಮ್ಮ ಬೆಳವಣಿಗೆಗೋಸ್ಕರ ಮಲ್ಟಿ ಅಲೈನ್ಡ್ ಫಾರಿನ್ ಪಾಲಿಸಿಯನ್ನು ಇವು ಪ್ರತಿಪಾದಿಸ್ತವೆ. ಇವನ್ನು ಎಲ್ಲವನ್ನು ನೀವು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳ ಸರ್ಕಾರಗಳ ಮಹತ್ವ ಎಂದು ಗುರುತಿಸಬೇಕು. ನಾನು ಬಂಡವಾಳಶಾಹಿ ರಾಷ್ಟ್ರಗಳ ಮಹತ್ವ, ಸಮಾಜವಾದಿ ರಾಷ್ಟ್ರಗಳ ಮಹತ್ವ, ಕೈಗಾರಿಕಾ ಮುಂಚೂಣಿಯಲ್ಲಿರುವ ರಾಷ್ಟ್ರಗಳಲ್ಲಿ ಸರಕಾರದ ಮಹತ್ವ ಹಾಗೂ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಸಹಕಾರದ ಮಹತ್ವ ಇಷ್ಟನ್ನು ನಿಮಗೆ ವಿವರಿಸಿದ ನಂತರ, ಈಗ ಎಲ್ಲ ಮಾದರಿಯ ಎಲ್ಲ ವಿಧಗಳ ಸರಕಾರಗಳ ಮಹತ್ವವನ್ನು ಒಟ್ಟಾಗಿ ಇನ್ ಟೊಟ್ಯಾಲಿಟಿ ನಿಮಗೆ ಕೆಲವು ಪಾಯಿಂಟ್ಸಲ್ಲಿ ನಾನು ಕೊಡುವ ಪ್ರಯತ್ನವನ್ನು ಮಾಡ್ತೇನೆ. ಎಲ್ಲ ರಾಷ್ಟ್ರಗಳು ಇದರಲ್ಲಿ ಎಲ್ಲ ಮಾದರಿಗಳು ಬರ್ತವೆ. ಬಂಡವಾಳಶಾಹಿ, ಸಮಾಜವಾದಿ, ಕೈಗಾರಿಕಾ ಮುಂಚೂಣಿಯಲ್ಲಿರುವುದು, ಅಭಿವೃದ್ಧಿ ಹೊಂದುತ್ತಿರುವುದು, ಎಲ್ಲ ಈ ಎಲ್ಲ ರಾಷ್ಟ್ರಗಳ ಮಹತ್ವ ಯಾವುದು ಅಂತ ಹೇಳಿದರೆ, ಒಂದು, ಈ ಎಲ್ಲ ರಾಷ್ಟ್ರಗಳನ್ನು ನಾವು ಅಧ್ಯಯನ ಮಾಡುವುದರಿಂದ ಸರ್ಕಾರಗಳನ್ನು ತುಲನಾತ್ಮಕವಾಗಿ ನೋಡಬಹುದು. ಟು ಕಂಪ್ಯಾರಿಟಿವ್ಲಿ ಸ್ಟಡಿ ದ ಮಾಡರ್ನ್ ಗೌರ್ಮೆಂಟ್ಸ್. ಪ್ರತಿಯೊಂದು ಸರ್ಕಾರಗಳಲ್ಲೂ ಒಳಿತುಗಳು ಇವೆ, ಕೆಡುಕುಗಳು ಇವೆ, ಇವುಗಳು ಯಾವುವು ಎನ್ನುವುದು ನಮಗೆ ಈ ಅಧ್ಯಯನದಿಂದ ಗೊತ್ತಾಗಲಿಕ್ಕೆ ಸಹಾಯಕಾರಿಯಾಗ್ತದೆ. ಹೆಲ್ಪ್ಫುಲ್ ಟು ಕಂಪೇರ್ ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ದ ವೇರಿಯಸ್ ಸಿಸ್ಟಮ್ಸ್ ಆಫ್ ಗವರ್ನೆನ್ಸ್. ಎರಡನೇದು, ನಮ್ಮ ಅರಿವಿನ ಪರಿಧಿಯ ವಿಸ್ತಾರಕ್ಕೋಸ್ಕರ, ಟು ಎಕ್ಸ್ಪ್ಯಾಂಡ್ ದ ಹೊರೈಸನ್ಸ್ ಆಫ್ ಅವರ್ ನಾಲೆಜ್. ನೋಡಿ, ಒಂದು ಸಂವಿಧಾನ, ಒಂದು ಸರಕಾರವನ್ನು ನಾವು ಅಧ್ಯಯನ ಮಾಡುವಾಗ ಅಲ್ಲಿಯ ಆಡಳಿತ ವಿಧಾನ ನಮಗೆ ಗೊತ್ತಾಗ್ತದೆ. ಈಗ ನೋಡಿ, ಭಾರತದ ಸಂವಿಧಾನವನ್ನು ರಚಿಸಲಿಕ್ಕೆ ದೇಶದ ಎಲ್ಲ ಮಾದರಿಯ ಸಂವಿಧಾನಗಳನ್ನು ಸಂವಿಧಾನ ರಚನಾಕರ್ತರು ಅಧ್ಯಯನ ಮಾಡಿ ಅದರಿಂದ ಒಳ್ಳೆಯ ಅಂಶಗಳನ್ನು ಇಲ್ಲಿ ಅಳವಡಿಸಿದರು. ಹಾಗೆಯೇ ನಾವು ಆಧುನಿಕ ಸರಕಾರಗಳನ್ನು ಅಧ್ಯಯನ ಮಾಡಿದಾಗ ನಮಗೆ ಅದರ ವಿಸ್ತಾರಗಳು, ಅದರ ಮಿತಿಗಳು ಗೊತ್ತಾಗ್ತವೆ, ನಮ್ಮ ಅರಿವು ಹೆಚ್ಚಾಗ್ತದೆ. ಇದು ಎರಡನೆಯ ಮಹತ್ವ. ಮೂರನೇದು, ಸರಕಾರಗಳ ಆಡಳಿತದ ಗುಣಮಟ್ಟವನ್ನು ಸುಧಾರಿಸಲು, ಟು ರಿಫಾರ್ಮ್ ದ ಕ್ವಾಲಿಟಿ ಆಫ್ ಅಡ್ಮಿನಿಸ್ಟ್ರೇಷನ್. ಸರಕಾರಗಳು ಇರುವುದು ಯಾಕೆ? ಆಳ್ವಿಕೆ ಮಾಡಲಿಕ್ಕೋಸ್ಕರ. ಬೇರೆ ಬೇರೆ ಮಾದರಿಯ ಆಳ್ವಿಕೆಯ ವಿಧಾನಗಳನ್ನು ನಾವು ಅರ್ಥ ಮಾಡಿಕೊಂಡು ಅವುಗಳನ್ನು ಸಾಧ್ಯ ಆದರೆ ನಮ್ಮಲ್ಲಿ ಅಳವಡಿಸಿದಾಗ ನಮ್ಮ ಸರಕಾರದ ಆಡಳಿತದ ಗುಣಮಟ್ಟ ಸುಧಾರಣೆಯಾಗ್ತದೆ. ಇದು ಮೂರನೇ ಪಾಯಿಂಟ್. ನಾಲ್ಕನೇದು, ಟು ಇಂಪ್ರೂವ್ ದ ಆಬ್ಜೆಕ್ಟಿವಿಟಿ, ವಸ್ತುನಿಷ್ಠತೆಯನ್ನು ಹೆಚ್ಚಿಸಲು. ನೋಡಿ, ಹೆಚ್ಚಿನ ಸಂದರ್ಭಗಳಲ್ಲಿ ಪ್ರತಿಯೊಂದು ರಾಷ್ಟ್ರದವರಿಗೆ ಅವರದೇ ಆದ ಸಂಕುಚಿತ ಮನೋಭಾವನೆ ಇರ್ತದೆ. ನಮ್ಮ ಬದುಕಿನ ಪದ್ಧತಿಯೇ ಶ್ರೇಷ್ಠ, ನಮ್ಮ ಸರಕಾರಗಳೇ ಶ್ರೇಷ್ಠ, ನಮ್ಮ ಸಮಾಜಗಳೇ ಶ್ರೇಷ್ಠ, ಹೀಗೆ ನಮ್ಮ ಸಮಾಜ, ನಮ್ಮ ವ್ಯವಸ್ಥೆಯೇ ಶ್ರೇಷ್ಠ ಎನ್ನುವಂತಹ ಭಾವನೆಗಳಲ್ಲಿ ಬಂದಿಯಾಗುವುದನ್ನು ಎಥ್ನೋಸೆಂಟ್ರಿಸಿಸಮ್ ಅಂತ ಕರೀತಾರೆ. ನೋಡಿ, ಅಲ್ಲಿ ಕೆಳಗೆ ಇದೆ, ನಮ್ಮದೇ ನಮ್ಮ ಮೌಲ್ಯಗಳೇ ಶ್ರೇಷ್ಠ ಎನ್ನುವಂಥದ್ದು. ಇದರಿಂದ ಹೊರಗೆ ಬರುವಾಗ ನಾವು ಬೇರೆಯವರನ್ನು ಕೂಡ ಮುಕ್ತ ಮನಸ್ಸಿನಿಂದ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಹೀಗೆ ಮುಕ್ತ ಮನಸ್ಸಿನಿಂದ ಪೂರ್ವಕಲ್ಪಿತ ಭಾವಗಳು ಇಲ್ಲದೆ ನೋಡಿದಾಗ ನಾವು ಅಧ್ಯಯನ ಮಾಡುವ ವಸ್ತುನಿಷ್ಠತೆ, ಆಬ್ಜೆಕ್ಟಿವಿಟಿ ಹೆಚ್ಚಾಗ್ತದೆ. ಇನ್ನು ಐದನೇ ಪಾಯಿಂಟ್, ಟು ಪ್ರಮೋಟ್ ದ ವ್ಯಾಲ್ಯೂಸ್ ಆಫ್ ಶೇರ್ಡ್ ಹ್ಯುಮ್ಯಾನಿಟಿ, ಹಂಚಿಕೊಂಡ ಮಾನವ ಮೌಲ್ಯಗಳನ್ನು ವೃದ್ಧಿಸಲು. ಇವತ್ತು ಭೂಮಂಡಲೀಕರಣದ ಯುಗ, ಜನರು ಪರಸ್ಪರ ಬೆಸೆದುಕೊಂಡಿದ್ದಾರೆ, ಒಂದು ಕಡೆಯ ಬದಲಾವಣೆಗಳು ಇನ್ನೊಂದು ಕಡೆ ಪ್ರಭಾವ ಬೀರ್ತವೆ. ಸೊ ಹಂಚಿಕೊಂಡ ಮಾನವ ಮೌಲ್ಯಗಳನ್ನು ನಾವು ಬೇರೆ ಬೇರೆ ಸರಕಾರಗಳನ್ನು ಅಧ್ಯಯನ ಮಾಡುವುದರಿಂದ ಬೆಳೆಸಿಕೊಳ್ಳಬಹುದು ಎನ್ನುವಂಥದ್ದು ನೀವು ಗುರುತಿಸಬೇಕಾದ ಇನ್ನೊಂದು ಅಂಶ. ಆರನೇ ಪಾಯಿಂಟ್ ಯಾವುದು ಅಂದರೆ, ಆಧುನಿಕ ಯುಗದಲ್ಲಿ
ಎಲ್ಲ ರಾಷ್ಟ್ರಗಳು ಒಂದು ಸಮಾನ ಸಮಸ್ಯೆಯನ್ನು ಎದುರಿಸುತ್ತವೆ. ಅದು ಏನಂದರೆ ಪರಿಸರದ ನಾಶ ಮತ್ತು ಭೂತಾಪಮಾನ ಏರಿಕೆ. ಭೂತಾಪಮಾನ ಏರಿಕೆಯ ಸವಾಲುಗಳನ್ನು ನಾವು ಬರೀ ರಾಷ್ಟ್ರಗಳನ್ನಾಗಿ ಎದುರಿಸಬೇಕಾಗಿಲ್ಲ, ನಾವು ಇತರ ರಾಷ್ಟ್ರಗಳ ಜೊತೆ ಸೇರಿ ಎದುರಿಸಬೇಕಾಗ್ತದೆ. ಆದುದರಿಂದ ಟು ಫೇಸ್ ದ ಚಾಲೆಂಜಸ್ ಆಫ್ ಗ್ಲೋಬಲ್ ವಾರ್ಮಿಂಗ್. ಏಳು, ಜನರನ್ನು ಆಡಳಿತದಲ್ಲಿ ಭಾಗವಹಿಸುವಂತೆ ಮಾಡಿ ಆಡಳಿತವನ್ನು ಅರ್ಥಪೂರ್ಣವಾಗಿಸುವುದು. ನಮ್ಮ ಯುಗ ಪ್ರಜಾಪ್ರಭುತ್ವದ ಯುಗ. ಅವರ್ ಏಜ್ ಈಸ್ ಏಜ್ ಆಫ್ ಡೆಮೋಕ್ರಸಿ. ಪಾಪ್ಯುಲರ್ ಪಾರ್ಟಿಸಿಪೇಷನ್, ಜನರ ಭಾಗವಹಿಸುವಿಕೆ ಇಲ್ಲಿ ಮುಖ್ಯ. ಹೆಚ್ಚು ಜನರು ಅರ್ಥಪೂರ್ಣವಾಗಿ, ಸ್ವತಂತ್ರವಾಗಿ, ಮುಕ್ತವಾಗಿ, ವೆನ್ ಮೋರ್ ಪೀಪಲ್ ಪಾರ್ಟಿಸಿಪೇಟ್ ಮೀನಿಂಗ್ಫುಲ್ಲಿ ಫ್ರೀಲಿ ಇನ್ ಅಡ್ಮಿನಿಸ್ಟ್ರೇಷನ್, ಆಡಳಿತದಲ್ಲಿ ಭಾಗವಹಿಸುವಾಗ ಸರ್ಕಾರದ ಮಹತ್ವ ಹೆಚ್ಚಾಗ್ತದೆ. ಇನ್ನು ಎಂಟನೇ ಪಾಯಿಂಟ್ ಏನು ಅಂತ ಹೇಳಿದರೆ, ನಮ್ಮ ಯುಗ ನ್ಯೂಕ್ಲಿಯರ್ ಅಸ್ತ್ರಗಳ ಯುಗ. ಅವರ್ ಏಜ್ ಈಸ್ ದ ಏಜ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್, WMD, ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್. ಸಮೂಹ ನಾಶದ ಅಸ್ತ್ರಗಳು ಎಲ್ಲ ಕಡೆ ಇವೆ. ಇದು ಮನುಷ್ಯನ ಮತ್ತು ರಾಷ್ಟ್ರಗಳ ಭವಿಷ್ಯಕ್ಕೆ ಅಪಾಯಕಾರಿಯಾಗಿವೆ. ನಾವು ವಿವಿಧ ಸರಕಾರಗಳನ್ನು ಅಧ್ಯಯನ ಮಾಡಿ ಅವುಗಳನ್ನು ಅರ್ಥ ಮಾಡಿಕೊಂಡು ಅವುಗಳ ಜೊತೆ ಸಂವಾದದಿಂದ ಇದ್ದಾಗ ಇಂತಹ ಸಮೂಹ ನಾಶದ ಸಾಧ್ಯತೆಗಳನ್ನು ನಾವು ಕಡಿಮೆಯಾಗಿಸಬಹುದು. ಹೀಗೆ ರಾಷ್ಟ್ರೀಯವಾಗಿ, ಸ್ಥಳೀಯವಾಗಿ, ಅಂತಾರಾಷ್ಟ್ರೀಯವಾಗಿ ಆಧುನಿಕ ಸರಕಾರಗಳ ಅಧ್ಯಯನದ ಮಹತ್ವ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ. ಇಲ್ಲಿಗೆ ನಾನು ಆ ಮೊದಲ ಭಾಗ, ಮೀನಿಂಗ್, ನೇಚರ್ ಆ್ಯಂಡ್ ದ ಇಂಪಾರ್ಟೆನ್ಸ್ ಆಫ್ ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್, ಸಾರಿ ಕಂಪ್ಯಾರಿಟಿವ್ ಗೌರ್ಮೆಂಟ್ಸ್, ತುಲನಾತ್ಮಕ ಸರಕಾರಗಳ ಅಥವಾ ಆಧುನಿಕ ಸರಕಾರಗಳ ಅರ್ಥ, ಸ್ವಭಾವ ಮತ್ತು ಮಹತ್ವದ ವಿವರಣೆಯನ್ನು ನಿಮಗೆ ಸಂಪೂರ್ಣ ಈ ಹಿಂದೆ ಕಳಿಸಿದ ವಿಡಿಯೋ ಲಿಂಕ್ ಇದನ್ನು ಸೇರಿ ನಾನು ನಿಮಗೆ ಮಾಡಿ ಮುಗಿಸಿದ್ದೇನೆ. ಎಲ್ಲವನ್ನು ಕೂಡ ಆರಾಮವಾಗಿ ಇರುವಾಗ ಕ್ರಮಬದ್ಧವಾಗಿ ಕೇಳ್ತಾ ನೀವು ನಿಮ್ಮ ನೋಟ್ಸನ್ನು ರೆಡಿ ಮಾಡಿಕೊಳ್ಬೇಕು. ಅದರಲ್ಲೂ ಕೂಡ ನೋಡಿ, ಲಾಸ್ಟಿಗೆ ಆಧುನಿಕ ಸರಕಾರಗಳ ಮಹತ್ವವನ್ನು, ಮೊದಲು ವ್ಯವಸ್ಥೆಗಳ ಮಹತ್ವವನ್ನು ನೀಡ್ತಾ ಆನಂತರ ಒಟ್ಟು ಮಹತ್ವವನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ಇದನ್ನೆಲ್ಲವನ್ನು ನಿಮ್ಮ ಉತ್ತರದಲ್ಲಿ ನೀವು ಸೇರಿಸಬೇಕು. ಥ್ಯಾಂಕ್ ಯು.